ಮೈಸೂರಿನಲ್ಲಿ ಶುರುವಾಯ್ತು ಮಳೆ. ಏನೆಲ್ಲ ಅವಾಂತರ ಸೃಷ್ಟಿಸಿದೆ ಗೊತ್ತಾ? ಜಂಬೂ ಸವಾರಿಗೆ ಇನ್ನೊಂದಿನ ಬಾಕಿ ಇರುವಾಗಲೇ ಮೈಸೂರಿನಲ್ಲಿ ಕಳೆದ 3 ದಿನಗಳಿಂದ ಕೆಲವು ಗಂಟೆಗಳ ಕಾಲ ಧಾರಾಕಾರ ಮಳೆ ಸುರಿತಾ ಇದೆ. ಇದರಿಂದಾಗಿ ದಸರಾ ಹಾಗೆ ಜಂಬೂ ಸವಾರಿಯ ಗತಿ ಏನು ಅನ್ನುವಂತಾಗಿದೆ. ಕಳೆದ 3 ದಿನಗಳಿಂದ ದಿನಕ್ಕೊಂದು ಬಾರಿಯಂತೆ ಸಂಜೆ ರಾತ್ರಿ ಸುರಿದ ಮಳೆ ನಿನ್ನೆ ಮಾತ್ರ ಮಧ್ಯಾಹ್ನ 3 ಗಂಟೆಯಿಂದ 4 ವೇಳೆಗಾಗಲೇ ಧೋ ಅಂತ ಸುರಿಯಿತು. ನಿನ್ನೆ ಕೂಡ ಸುರಿದ ಭಾರಿ ಮಳೆಗೆ ದಸರಾ ವಸ್ತು ಪ್ರದರ್ಶನ, ಆಹಾರ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಡ್ಡಿಯಾಯಿತು. ಅಲ್ಲದೆ ಪಾಲ್ಗೊಂಡಿದ್ದ ಜನ ಮನೆಗೆ ವಾಪಸ್ಸಾಗೋಕೆ ಹರ ಸಾಹಸ ಪಡಬೇಕಾಯ್ತು. ಇನ್ನು ಮಳೆಯ ರಭಸಕ್ಕೆ ಯುವ ದಸರಾ ಕಾರ್ಯಕ್ರಮ ಕೂಡ ಹೊರತಾಗಿಲ್ಲ. ಎಷ್ಟೇ ಸ್ವಯಂ ಪ್ರೇರಿತವಾಗಿ ವಾಟರ್ ಪ್ರೂಫ್ ಟೆಂಟ್ ಅಳವಡಿಸಿದ್ರು, ಸಂಧಿಗಳಿಂದ ನೀರು ಸುರಿದು ವೇದಿಕೆಯ ಸುತ್ತೆಲ್ಲ ರಾಡಿಯಾದ ಘಟನೆ ನಡೆಯಿತು. ಅಲ್ಲದೆ ವಿಐಪಿ ವಾಹನಗಳ ಪಾರ್ಕಿಂಗ್ ಸ್ಥಳದಲ್ಲಿ ನೀರು ತುಂಬಿ ಕೆರೆಯಂತಾಗಿದ್ರಿಂದ ವಾಹನ ಸವಾರರು ಪರದಾಡಿದ್ರು. ಕೆಲ ದಿನಗಳಿಂದ ಬಿಸಿಲ ಬೇಗೆಯಲ್ಲಿ ಬೇಯುತ್ತಿದ್ದ ನಗರದ ಜನರಿಗೆ ಕಳೆದ 2 ದಿನಗಳಿಂದ ಸುರಿತಾ ಇರೋ ಮಳೆ ತಣ್ಣನೆಯ ವಾತಾವರಣ ನಿರ್ಮಿಸಿತು. ಬೆಳಗ್ಗೆಯಿಂದ ಬಿರು ಬಿಸಿಲಿತ್ತಾದ್ರೂ ಮಧ್ಯಾಹ್ನದ ವೇಳೆ ಸುತ್ತಲೂ ಕಾರ್ಮೋಡ ಕವಿತು. ನಂತರ ಕೆಲ ಕಾಲ ನಿರಂತರವಾಗಿ ಮಳೆ ಸುರಿದು ತಂಪೆರೆಯಿತು. ದಸರೆಯಲ್ಲಿ ವೈವಿಧ್ಯಮಯ ಅಲಂಕಾರ ಆಕೃತಿಗಳಿಂದಾನೇ ಎಲ್ಲರನ್ನ ಕೈ ಬೀಸಿ ಕರೀತಾ ಇರೋ ಫಲಪುಷ್ಪ ಪ್ರದರ್ಶನಕ್ಕೆ ಬರೋಬ್ಬರಿ 4.5 ಲಕ್ಷ ಮಂದಿ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಮಳೆಯಿಂದಾಗಿ ನಗರದ ಕರ್ಜನ್ ಪಾರ್ಕ್ ನಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನದ ಕೆಲವು ಕಲಾಕೃತಿಗಳಲ್ಲಿ ಹೂಗಳು ಉದುರಿ ಹೊಸ ಹೂಗಳನ್ನು ಜೋಡಿಸುವ ಪ್ರಕ್ರಿಯೆ ಕೂಡ ನಿನ್ನೆಯಿಂದ ನಡೀತಾ ಇದೆ. ಇನ್ನು ಕಳೆದ 3 ದಿನಗಳಿಂದ ಸುರಿತಾ ಇರೋ ಮಳೆಗೆ ಆಹಾರ ಮೇಳದ ವ್ಯಾಪಾರಸ್ಥರು ನಷ್ಟ ಅನುಭವಿಸಂತಾಗಿದೆ. ಮಳೆ ಬರುತ್ತೆ ಅಂತ ಕಾರಣಕ್ಕೆ ಜನರು ಆಹಾರ ಮೇಳಕ್ಕೆ ಬರೋಕೆ ಹಿಂದೇಟ್ ಹಾಕ್ತಿರೋ ದೃಶ್ಯ ಕೂಡ ಕಂಡು ಬಂತು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಹಾರ ಮಳಿಗೆಯ ಕೆಲವರು, ನಮಗೆ ಜಿಲ್ಲಾಡಳಿತ ಕೂಡ ಸಹ ಆಹಾರ ಮೇಳದಲ್ಲಿ ಸಮರ್ಪಕ ವ್ಯವಸ್ಥೆ ಮಾಡಿಲ್ಲ, ಮಳೆ ಬಂದ್ರೆ ಜನರು ಕೂತ್ಕೊಂಡು ತಿನ್ನುವ ಅವಕಾಶವನ್ನ ಮಾಡಿಲ್ಲ, ಹಾಗಾಗಿ ಜನರು ಬರೋಕೆ ಹಿಂದೇಟ್ ಹಾಕ್ತಿದ್ದಾರೆ ಅಂತ ಬೇಜಾರು ಮಾಡಿಕೊಂಡಿದ್ದಾರೆ. ಈ ನಡುವೆ ಅರಬ್ಬಿ ಮತ್ತೆ ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಳಿ ಉಂಟಾಗಿದ್ದು ಆ ಪರಿಣಾಮ ರಾಜ್ಯದಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಮುಂದಿನ 4-5 ದಿನ ಸಾಧಾರಣ ಮಳೆಯಾಗಲಿದೆ. ಹಿಂಗಾರು ಬಿತ್ತನೆ ಈ ಮಳೆ ಅನುಕೂಲವಾಗಲಿದೆ ಅಂತ ಹವಾಮಾನ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ.